ವರ್ಷ ಬರ್ತೀವಿ. ಸೊ ನಾವು ಚಿಕ್ಕವರಿದ್ದಾಗಿಂದ ಬರ್ತಿದ್ದೀವಿ. ಸೊ ಫಸ್ಟ್ ಗೋಪೂಜೆ ನಡೆಯುತ್ತೆ, ಆಮೇಲೆ ಗೋಗಳ್ ಐ ಮೀನ್ ಕೌ ವರ್ಷಿಪ್, ಅದಾದಮೇಲೆ ಗೋವರ್ಧನಗಿರಿನ ಪೂಜೆ ಮಾಡ್ತೀವಿ. ಇಟ್ಸ್ ಬೇಸಿಕ್ಲಿ ಲೈಕ್ ಕೃಷ್ಣನ್ ಪಾಸ್ಟ್ ಟೈಮ್ ವೆನ್ ಹಿ ವಾಸ್ ಅ ಸ್ಮಾಲ್ ಬಾಯ್, ಗೋವರ್ಧನಗಿರಿಯನ್ನು ಎತ್ತಿರೋ ಲೀಲೆಯನ್ನು ಇವಾಗ ಗೋವರ್ಧನ ಪೂಜೆ ಅಂತ ಆಚರಿಸ್ತೀವಿ. ಸೊ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸುವರ್ಜುನ. ಅಂದರೆ ಕೃಷ್ಣನ ಲೀಲೆಗಳನ್ನು ನಾವು ಜ್ಞಾಪಿಸ್ಕೊಂಡು ಅದನ್ನು ವರ್ಷಿಪ್ ಮಾಡಿ ಒಂದು ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡಿದ್ರೆ ನಾವು ವಿ ವಿಲ್ ನಾಟ್ ಕಮ್ ಬ್ಯಾಕ್ ಟು ದಿಸ್ ಮಟೀರಿಯಲ್ ವರ್ಲ್ಡ್. ಈ ಮಟೀರಿಯಲ್ ಸಫರಿಂಗಿಂದ ಎಲ್ಲ ನಮಗೆ ಮುಕ್ತಿ ಸಿಗುತ್ತೆ. ಇವತ್ತು ಗಿರಿ ಗೋವರ್ಧನನ ಪೂಜೆ ನಡೀತಿದೆ ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ. ಪ್ರತಿ ವರ್ಷ ದೀಪಾವಳಿಯ ಸಮಯದಲ್ಲಿ ನಡೆಯುವಂಥದ್ದು ಪೂಜೆ. ಇದರೊಂದು ವಿಶೇಷ ವೈಶಿಷ್ಟ್ಯತೆ ಏನು ಅಂದರೆ, 5000 ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮನು ಈ ದಿನ ಗಿರಿ ಗೋವರ್ಧನ ಬೆಟ್ಟವನ್ನು ತನ್ನ ಎಡಗೈಯ ಕಿರು ಬೆರಳಿನಲ್ಲಿ ಸತತವಾಗಿ 7 ದಿನ 7 ರಾತ್ರಿಗಳು ಎತ್ತಿ ಹಿಡಿದಿರುವಂಥ ದಿನ. ಯಾಕೆ ಇದೊಂದು ಸನ್ನಿವೇಶ ಬಂತು ಅಂದರೆ, ಈ ವ್ರಜವಾಸಿಗಳು ಬೃಂದಾವನ ವಾಸಿಗಳು ಪ್ರತಿ ವರ್ಷ ಇಂದ್ರನಿಗೆ ಭಕ್ಷ್ಯಭೋಗಗಳನ್ನು ಅರ್ಪಿಸ್ತಾರೆ. ಕೃಷ್ಣ ಏನು ಹೇಳ್ತಾನೆ, ಅವನು ಚಿಕ್ಕವನಾಗಿರ್ಬೇಕಾದ್ರೆ ಒಂದ್ಸಲ ವ್ರಜವಾಸಿಗೆ ಹೇಳ್ತಾನೆ, ಪ್ರತಿ ಸಲ ಇಂದ್ರನಿಗೆ ಅರ್ಪಿಸ್ತಿದ್ದೀರಾ, ಈ ಸಲ ಗಿರಿ ಗೋವರ್ಧನೆಗೆ ಅನ್ನಕೂಟವನ್ನು ಅರ್ಪಿಸಿ ಅಂತ ಹೇಳ್ತಾನೆ. ಸೊ ಅವನ ಮಾತನ್ನು ಕೇಳಿ ವ್ರಜವಾಸಿಗಳೆಲ್ಲ ಏನು ಗಿರಿ ಗೋವರ್ಧನೆಗೆ ಅನ್ನಕೂಟವನ್ನು ಅರ್ಪಿಸ್ತಾರೆ. ಇದನ್ನು ನೋಡಿದ ಇಂದ್ರ ಅವನಿಗೆ ಎಷ್ಟೊಂದು ಕೋಪ ಬರುತ್ತೆ ಅಂದರೆ ಒಂದು ಭಯಂಕರವಾದ ಮಳೆ ಸುರಿಸ್ತಾನೆ. ಈ ಒಂದು ಮಳೆ ಪೂರ್ತಿ ವೃಂದಾವನ ತುಂಬೋಗುವಂಥ ಮಳೆ. ಆ ವೃಂದಾವನ ವಾಸಿಗಳನ್ನ ಕಾಪಾಡಲಿಕ್ಕೋಸ್ಕರ ಕೃಷ್ಣ ಆ ಒಂದು ದಿನ ಗಿರಿಗೋವರ್ಧನ ಬೆಟ್ಟವನ್ನು ತನ್ನ ಎಡಗೈಯ ಕಿರುಬೆರಳಿನಲ್ಲಿ ಸತತವಾಗಿ 7 ದಿನ 7 ರಾತ್ರಿ ಎತ್ತಿ ಹಿಡಿದು ಕಾಪಾಡ್ತಾನೆ ಅವರನ್ನು ಭಕ್ತರನ್ನು. ಆ ಒಂದು ದಿನ ಈ ಗಿರಿಗೋವರ್ಧನ ಪೂಜೆಯನ್ನು ಮಾಡ್ತೀವಿ. ಪ್ರತಿ ವರ್ಷ ಇದು ದೀಪಾವಳಿಯ ಸಮಯದಲ್ಲಿ ಬರುವಂಥ ಒಂದು ಹಬ್ಬ ಇದು. ನಮ್ಮ ದೇವಸ್ಥಾನದಲ್ಲಿ ಪೂರ್ತಿ ಏನು ಸಂಪೂರ್ಣ ದೇವಸ್ಥಾನವನ್ನು ದೀಪಗಳಿಂದ ಶೃಂಗರಿಸಿ ಬರೋ ಎಲ್ಲ ಭಕ್ತರಿಗೂ ಒಂದು ಭಗವಂತನಿಗೆ ದೀಪವನ್ನು ಅರ್ಪಿಸೋ ಒಂದು ಅವಕಾಶ ಸಿಗುತ್ತೆ. ಭಗವಂತನಿಗೆ 1000 kg ಒಂದು ಸ್ಪೆಷಲ್ ಸಸ್ಯಾಹಾರಿ ಕೇಕ್ ಒಂದು ಪ್ರಿಪೇರ್ ಮಾಡಿದ್ದೀವಿ ವಿತ್ ಸ್ಪೆಷಲ್ ಕ್ರೀಮ್ಸ್ ಆ್ಯಂಡ್ ವೈಟ್ ಟಾಪಿಂಗ್ಸ್ ಆ್ಯಂಡ್ ಆಲ್. ತುಂಬ ಚೆನ್ನಾಗಿದೆ. ಒಂದು ಅಲಂಕಾರ ಯಾವ ರೀತಿ ಇದೆ ಅಂದರೆ, ನೀವು ಗೋವರ್ಧನ ಬೆಟ್ಟ ಹೋಗಿ ನೋಡಿದ್ರೆ ಹೇಗೆ ಅಲ್ಲಿ ಏನು ಪ್ರಾಣಿ ಪಕ್ಷಿಗಳು, ಆಮೇಲೆ ಅಲ್ಲಿರೋ ಒಂದು ರಾಧಾಕುಂಡ, ಶ್ಯಾಮಕುಂಡ, ಇದೆಲ್ಲವನ್ನು ಇಲ್ಲಿ ನೀವು ನೋಡ್ಬೋದು. ಅಂಥ ಒಂದು ವೈಶಿಷ್ಟ್ಯತೆ ಇಲ್ಲಿ ನೀವು ನೋಡ್ಬೋದು. ಸೊ ಒಂದು 56 ವೆರೈಟಿ ತಿಂಡಿಗಳನ್ನ ಇಲ್ಲಿ ಅರ್ಪಿಸಿದ್ದೀವಿ ಒಂದು ಕೇಕ್ ಜೊತೆ ಕೃಷ್ಣನಿಗೆ. ಕೃಷ್ಣನಿಗೆ ಅವನಿಗೆ ಬೆಣ್ಣೆ ಎಲ್ಲ ತುಂಬ ಇಷ್ಟ. ಸೊ ಎಲ್ಲ ಒಂದು ಏನು ಕೃಷ್ಣನಿಗೆ ಇಷ್ಟ ಎಲ್ಲ ಒಂದು ಸ್ಪೆಷಲ್ ಐಟಮ್ಸ್ನ ಇಲ್ಲಿ ಆಫರ್ ಮಾಡಿದ್ದೀವಿ ಭಗವಂತನಿಗೆ.